ಹಾಯ್ ಹಲೋ ನಮಸ್ತೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ಜ್ಯೋತಿ. ಎಲ್ಲೆಲ್ಲೂ ಹಬ್ಬ ಹಬ್ಬ ಜನಜಂಗುಳಿ. ಒಂದು ರೀತಿ ಹಬ್ಬ ಅಂತ ಅಂದರೆ ಹೆಣ್ಮಕ್ಳಿಗೆ ಖುಷಿ, ಸಡಗರ, ಸಂಭ್ರಮ. ಹೊಸ ಬಟ್ಟೆ ಹಾಕಬೇಕು, ಹಬ್ಬ ಆಚರಣೆ ಮಾಡಬೇಕು, ಎಲ್ಲರನ್ನೂ ಕರಿಬೇಕು, ನಮ್ಮನೇಲಿ ಹಬ್ಬ ಹೇಗೆ ಮಾಡಿದ್ವಿ ಅಂತ ತೋರಿಸ್ಕೊಡ್ಬೇಕು. ಈ ಥರದ ತಯಾರಿಗಳು ಎಲ್ಲ ಕಡೆ ನಡೀತಾ ಇದ್ರೆ ನಾವೇನು ಕಮ್ಮಿ ಹೆಣ್ಮಕ್ಳಿಗಿಂತ? ರೋಡಲ್ಲಿ ನೋಡಿ ನಾವು ಹೆಂಗೆ ಗಣೇಶ ಹಬ್ಬ ಕೂರಿಸ್ತೀವಿ, ಗಣೇಶನ ಕೂರಿಸ್ತೀವಿ, ಗಣೇಶ ಹಬ್ಬ ಮಾಡ್ತೀವಿ ಅಂತ ಗಂಡಸರು ಪೈಪೋಟಿ. ಎಲ್ಲವೂ ಕೂಡ ಒಂದು ರೀತಿ ಚೆನ್ನಾಗಿ ಕಾಣಿಸ್ತಾ ಇರಬೇಕಾದ್ರೆ ನಮ್ಮ ಸ್ಟುಡಿಯೋಲಿ ನಾನೇನು ಕಮ್ಮಿ ಅಂತ ನಾವು ಗಣೇಶ ಗೌರಿ ಹಬ್ಬ ಮಾಡೋದಕ್ಕೆ ರೆಡಿ ಇದ್ದೀವಿ. ಸೊ ಏನು ಇಷ್ಟೇ ಇದೆ ನೋಡ್ತಾ ಇದ್ದೀವಿ, ಇನ್ನೆಲ್ಲಿದೆ ಗಣೇಶ ಅಂತ ಅಂತೀರಾ? ತೋರಿಸ್ತೀನಿ ವೈಡಲ್ಲಿ. ಸೊ ನಿಮ್ಗೆಲ್ರಿಗೂ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಗೌರಿ ಗಣೇಶ ಹಬ್ಬದ ಶುಭಾಶಯವನ್ನು ತಿಳಿಸ್ತಾ ನಮ್ಮ ಜೊತೆ ಏನು ಗಣೇಶ ಗೌರಿ ಮಾತ್ರ ಅಲ್ಲ, ಮಾತಿನ ಮಲ್ಲಿ ಕೂಡ ಇದೆ. ಆ ಮಾತಿನ ಮಲ್ಲಿ ಯಾರು ಅಂತ ನೀವು ತಿಳ್ಕೊಳ್ಬೇಕು ಅಂತಂದರೆ ನಾನು ಶೋನ ನೀವು ಫಸ್ಟು ನಾನು ವೆಲ್ಕಮ್ ಮಾಡ್ಬಿಡ್ತೀನಿ, ಆಮೇಲೆ ಅವ್ರನ್ನ ವೆಲ್ಕಮ್ ಮಾಡ್ತೀನಿ, ಆಮೇಲೆ ನಮ್ಮ ಮಾತು ಮುಂದುವರಿಸೋಣ. ಸೊ ವೆಲ್ಕಮ್ ಟು ದಿ ಶೋ. ಎಲ್ಲಿ ಗಣೇಶ, ಎಲ್ಲಿ ಗೌರಿ, ಅದಕ್ಕಿಂತ ಹೆಚ್ಚಾಗಿ ಮಾತಿನ ಮಲ್ಲಿ ಯಾರು ಅಂತ ನಿಮ್ಮ ಕ್ಯೂರಿಯಾಸಿಟಿ. ಆಫ್ ಕೋರ್ಸ್ ಇವರೊಂಥರ ನಮಗೆ ಅತ್ಯಾಪ್ತರಪ್ಪ, ಪಬ್ಲಿಕ್ ಟಿವಿಗೂ ಇವ್ರಿಗೂ ಒಂಥರ ನಂಟು. ಸೊ ನನ್ನ ಜೊತೆಗೆ ಅನುಶ್ರೀ ಇದ್ದಾರೆ. ಗೌರಿ ಗಣೇಶ ಹಬ್ಬನ ಹೆಂಗೆ ಆಚರಣೆ ಮಾಡ್ತಾರೆ ಮತ್ತು ಅವರಲ್ಲಿ ಯಾವ ರೀತಿಯಾದಂತಹ ಸಂಭ್ರಮ ಮನೆ ಮಾಡಿದೆ ತಿಳ್ಕೊಳ್ಳೋಣ. ಹಲೋ ಅನುಶ್ರೀ. ಹಲೋ, ನಮಸ್ಕಾರ. ನಮಸ್ಕಾರ ನಿಮಗೆ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಿಮಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹಾಗೇನೆ ಪಬ್ಲಿಕ್ ವೀಕ್ಷಕರಿಗೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆ, ನಾನು ಹೇಳಿದ ತಕ್ಷಣ ಜನ ದೃಷ್ಟಿ ಬಿತ್ತು, ಒಂದ್ಸರಿ ದೃಷ್ಟಿ ತೆಗ್ಬಿಡ್ತೀನಿ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮ್ದು ನಾನು ತೆಗೆದು ಬಿಡಲ್ಲ, ಬಿಕಾಸ್ ನನಗಿಂತ ಚೆನ್ನಾಗಿ ಅವ್ರು ಕಾಣ್ತಾ ಇದಾರೆ. ನನ್ನ ಫೇವ್ರೇಟ್ ಕಲರ್ ಪಿಂಕ್ ಕಲರ್ ಬೇರೆ ಹಾಕೊಂಡ್ಬಿಟ್ಟಿದ್ದಾರೆ, ನಾನೇ ನನ್ನ ಫೇವ್ರೇಟ್ ಕಲರ್ ಹಾಕಿಲ್ಲ. ಓಕೆ, ಸೊ ಪರವಾಗಿಲ್ಲ, ಅಟ್ಲೀಸ್ಟ್ ಹಿಂಗಾದ್ರೂ ಸ್ಯಾಟಿಸ್ಫೈ ಮಾಡಿದ್ವಿ. ಒಬ್ರು ಅವ್ರು ನಾವೇ ಸಂತೋಷ ಪಡಿಸೋದು ಅಷ್ಟೇ, ಮ್ಯೂಚುವಲ್ ಹ್ಯಾಪಿನೆಸ್. ಓಕೆ ಅನುಶ್ರೀ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ. ಇದಕ್ಕೆ ಕಾರಣ ಏನು? ಯಾಕಂದ್ರೆ ಯೂಶ್ವಲಿ ನನಗೆ ಗೊತ್ತಿರೋ ಪ್ರಕಾರ ಅನುಶ್ರೀ, ಅಯ್ಯೋ ನಾನು ಹೆಂಗೆಂಗೋ ಡ್ರೆಸ್ಸಿಂಗ್ ಸೆನ್ಸ್ ನಂದು, ನಾನೆಲ್ಲ ನೀಟಾಗೆಲ್ಲ ಇರಲ್ಲಪ್ಪ ಅಂತ. ಬಟ್ ಹಬ್ಬ ದಿನ ಏನ್ ಡ್ರೆಸ್ ಹಾಕ್ಬೋದು ಅನುಶ್ರೀ, ನಾನೇನು ಹಾಕ್ಲಿ, ಹೆಂಗ್ ಮ್ಯಾಚ್ ಮಾಡ್ಲಿ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಬಟ್ ಸೂಪರ್. ಸೊ ಹೇಳಿ, ಇವತ್ತಿನ ಈ ಡ್ರೆಸ್ ಕಟಸಿ? ಎಸ್, ಬಿಕಾಸ್ ಇದು ನನ್ನ ಫೇವ್ರೇಟ್ ಹಬ್ಬ, ಗಣೇಶ ಹಬ್ಬ. ಅವ್ರು ನಮ್ಮ ಫ್ರೆಂಡು ಗಣ್ಣು. ಸೊ ಬಿಗ್ ಬಾಸ್ ಅಲ್ಲೂ ನನಗಿಂತ ಜಾಸ್ತಿ ಫೇಮಸ್ ಆಗಿದ್ದು ನಮ್ಮ ಗಣೇಶನೇ. ಆ ಗಣೇಶನೇ ತುಂಬ ಫೇಮಸ್ ಆಗಿದ್ದು. ಸೊ ಅವ್ರ ಹಬ್ಬಕ್ಕೆ ನಾವು ರೆಡಿ ಆಗಿಲ್ಲ ಅಂತಂದರೆ ತಪ್ಪಾಗ್ಬಿಡತ್ತೆ. ಅವರಂತೂ ಪಾಪ ಒಂದೇ ಸಿಂಗಲ್ ಕಾಸ್ಟ್ಯೂಮಲ್ಲೇ ಇರ್ತಾರೆ ಯಾವಾಗಲೂ. ನಾವಾದರೂ ಚೆನ್ನಾಗಿ ರೆಡಿ ಆಗೋಣ. ಆ್ಯಂಡ್ ಹೆಣ್ಮಕ್ಳಿಗೆ ಗೌರಿ ಹಬ್ಬ ಅಂದರೆ ಬಹಳ ಇಷ್ಟ. ಸಿ ನಮ್ಮ ಕಡೆ, ಇಲ್ಲಿ ಬೆಂಗಳೂರು ಕಡೆ ಸ್ವಲ್ಪ ಬೇರೆ ಥರ ಮಾಡ್ತಾರೆ. ನಮ್ಮ ಕಡೆ ನಾವು ಅಂದರೆ ಅಣ್ಣಂದ್ರಾಗಿರ್ಬೋದು ಅಥವಾ ನಮ್ಮ ಮಾವಂದ್ರಾಗಿರ್ಬೋದು, ಅವರು ನಮಗೆ ಕಪ್ಪು ಬಳೆಗಳನ್ನ ತಂದ್ಕೊಡ್ತಾರೆ ಗೌರಿ ಹಬ್ಬಕ್ಕೆ. ಸೊ ಅಂದ್ರೆ ಎಲ್ಲಾ ಕೆಟ್ಟ ದೃಷ್ಟಿಯಿಂದ ದೂರ ಇರಲಿ ಅಂತ ಹೇಳ್ಬಿಟ್ಟು ಆ ಬಳೆಗಳನ್ನ ತಂದ್ಕೊಡ್ತಾರೆ. ನಮ್ ಕಡೆ ಅದು ಸಂಪ್ರದಾಯ. ಸೊ ಇಡೀ ವರ್ಷ ನಾವು ಕಾಯ್ತಿರ್ತೀವಿ ಆ ಕಪ್ಪು ಬಳೆಗಳನ್ನ ಕೊಡ್ಬೇಕು ನಮ್ಗೆ ಅಂತ ಹೇಳಿ. ನೀವ್ ನೋಡಿದ್ರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ದೇವಸ್ಥಾನಗಳಲ್ಲೂ ಕೂಡ ಅದೇ ರೀತಿಯ ಕಪ್ಪು ಬಳೆಗಳನ್ನ ಕೊಡ್ತಾರೆ. ಸೊ ಆತರ ಒಂದು ಸಂಪ್ರದಾಯ ನಮ್ ಕಡೆ ಇದೆ. ಸೊ ಹೆಣ್ಮಕ್ಳಿಗೆ ಗೌರಿ ಹಬ್ಬ ಅಂದ್ರೆ ತುಂಬಾ ಇಷ್ಟ. ಅವತ್ತೇನಂದ್ರೆ ನಾವು ಕೇಳಿದ್ದೆಲ್ಲ ಕೊಡ್ತಾ ಇರ್ತಾರೆ ನಮ್ಗೆ, ಅಣ್ಣಂದ್ರು ಮಾವಂದ್ರು ಯಾರ್ಯಾರು ಗಂಡ್ಮಕ್ಳು ಇರ್ತಾರೆ ಎಲ್ಲ ಕೊಡ್ತಿರ್ತಾರೆ ಅನ್ನೋ ಸಂತೋಷ. ಆಗ ಸ್ವಲ್ಪ ಆ ಖುಷಿಯಲ್ಲಿ ಜಾಸ್ತಿ ರೆಡಿ ಆಗೋದು. ಆ್ಯಂಡ್ ನಾನು ಇವತ್ತು ರೆಡಿ ಆಗೋದಕ್ಕೆ ಕಾರಣ ಏನಪ್ಪ ಅಂತಂದರೆ, ಪಬ್ಲಿಕ್ ಟಿ ವಿ ನೀವು ಹೇಳಿದಾಗೆ ಬಹಳ ಸ್ಪೆಷಲ್ ಚಾನೆಲ್ ನನಗೆ. ನನ್ನ ಪ್ರತಿಯೊಂದು ಹೆಜ್ಜೆಯನ್ನು ಬೆಳಕಿಗೆ ತಂದಂಥ ಚಾನೆಲ್ ಪಬ್ಲಿಕ್ ಟಿ ವಿ. ಸೊ ಅವ್ರಿಗೂ ಕೂಡ ಎಲ್ಲ ಪಬ್ಲಿಕ್ ವಾಹಿನಿಯಲ್ಲಿ ಕೆಲಸ ಮಾಡ್ತಾ ಇರೋಂಥ ಅಷ್ಟು ಜನ ಟೆಕ್ನಿಷಿಯನ್ಸ್, ನಮ್ಮ ಪರವಾಗಿ ಅವ್ರಿಗೆ ಹ್ಯಾಪಿ ಗಣೇಶ್ ಚತುರ್ಥಿ. ಡೆಫಿನೆಟ್ಲಿ. ಓಕೆ, ಸೊ ಹಾಗಿದ್ರೆ ನಾನು ಏನು ಅನ್ಕೊಂಡೆ ಗೊತ್ತಾ, ಈ ಮಂಗಳೂರಿನವರು ಹಬ್ಬ ಅಂತ ಕೇಳಿದಾಗ ನಮ್ದೆಲ್ಲ ಕೋಲ, ನಾವು ತುಂಬಾ ಚೆನ್ನಾಗಿ ಮಾಡ್ತೀವಿ, ನಾವು ಇದನ್ನ ಸುಮ್ಮನೆ ಪೂಜೆ ಮಾಡ್ತೀವಿ ಈ ತರ ಹೇಳ್ಬೋದೇನು. ಅನುಶ್ರೀಗೆ ಗಣೇಶ ಗೌರಿ ಹಬ್ಬ ಸ್ಪೆಷಲ್ ಇರುತ್ತಾ ಅನ್ಕೊಂಡೆ. ಸೊ ಈ ತರ ಗಿಫ್ಟ್ಗಳ ವಿಷಯದಲ್ಲಿ ಸ್ಪೆಷಲ್ ನಿಮ್ಗೆ? ನಮ್ಮೂರಲ್ಲಿ ತುಂಬಾ ಬಹಳ ಕಮ್ಮಿ ಹಬ್ಬಗಳನ್ನ ಜೋರಾಗಿ ಸೆಲೆಬ್ರೇಟ್ ಮಾಡೋದು. ಗಣೇಶ ಚೌತಿ ಅಂತ ಕರಿತೇವೆ, ಚೌತಿ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಕೃಷ್ಣ ಜನ್ಮಾಷ್ಟಮಿ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿ ಮಾಡ್ತೀವಿ. ಅದು ಬಿಟ್ರೆ ದಸರಾ, ದೀಸ್ ತ್ರೀ ಆರ್ ದ ಮೇಜರ್ ಫೆಸ್ಟಿವಲ್ ನಮ್ಗೆ ವರ್ಷದಲ್ಲಿ. ಬ್ಯಾಕ್ ಟು ಬ್ಯಾಕ್ ಬೇರೆ ಬರುತ್ತೆ ಇದು ಮೂರು. ಸೊ ಒಂದಷ್ಟು ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುತ್ತೆ. ಒಂದ್ ಹಬ್ಬ ಮುಗೀತು, ಈಗ ಇನ್ನೊಂದ್ ಹಬ್ಬ, ನೆಕ್ಸ್ಟ್ ಇನ್ನೊಂದ್ ಹಬ್ಬ, ಆ ತರ. ಸೊ ನಾನು ಯಾವಾಗ್ಲೂ ಪ್ರೇ ಮಾಡ್ಕೊಂಡ್ಬಿಡೋದು ನನ್ನ ಬರ್ತ್ಡೇ ದಿವಸ ನನ್ ಬಿಸಿ ಆಗಿರ್ಬೇಕು, ಅಂಡ್ ನ್ಯೂ ಇಯರ್ ದಿವಸ ಅಂತೂ ಬಿಸಿ ಆಗಿರ್ಬೇಕು. ಅಂದ್ರೆ ಅದೊಂದು ಮೈಂಡ್ ಸೆಟ್. ಅಕಸ್ಮಾತ್ 31st December ನಾನ್ ಕೆಲಸ ಮಾಡ್ತಾ ಇದ್ರೆ ಮುಂದಿನ ಇಡೀ ವರ್ಷ ನಾನು ಕೆಲಸ ಮಾಡ್ತಾ ಇರ್ತೀನಿ ಅಂತ ಹೇಳಿ. ನ್ಯೂ ಇಯರ್ ಟೈಮ್ ಬಿಸಿ ಇರ್ಬೇಕು ಅಂದಾಗ
ಪಾತಿ ಕೇಳ್ತಾರೆ, ಅದ್ರಿಂದ ತಪ್ಪಿಸ್ಕೊಳಕ್ ಇದೊಂದ್ ನೆಪ ಅನ್ಕೊಂಡೆ, ಬಟ್ ಫ್ಯಾಕ್ಟ್ ಬೇರೆ. ಜೀವನದಲ್ಲಿ ನನ್ಗೆ ಇಷ್ಟ ಆಗದೆ ಇರೋಂತ ಒಂದ್ ವಿಷಯ ಅಂದ್ರೆ ಆ ಪಾರ್ಟಿನೇ. ಏನಕ್ ಪಾರ್ಟಿ ಮಾಡ್ತಾರೆ, ಏನಕ್ಕೆ ಅಷ್ಟ್ ಜನ ಸೇರ್ತಾರೆ, ಅದ್ ನಿಜವಾಗ್ಲೂ ಅರ್ಥ ಆಗಿಲ್ಲ ನನ್ಗಿನ್ನ. ಏ ಸುಮ್ನೆ ನೋಡ್ಬೇಕು ಹೆಂಗ್ ಪಾರ್ಟಿ ಮೂಡ್ ಇರುತ್ತೆ. ನೋಡಿದೆ ನೋಡಿದೆ ನಾನು, ನನಗ್ ದೇವ್ರನೇ ಅರ್ಥ ಇಲ್ಲ. ಪರಿಚಯ ಇಲ್ದೆ ಇರಲ್ಲ, ಹಾಯ್ ಅಂತೆಲ್ಲ ಆಗ್ಮಾರ್, ಏ ನನಗ್ ಪರಿಚಯನೇ ಇಲ್ವಲ್ಲ, ಯಾಕೆ ತಪ್ಕೋತೀರಾ ಅನ್ನೋದರ. ಒಂದೆರಡು ಸಲ ಹೋದೆ, ಆಮೇಲೆ ಏ ನಮ್ಗೆ ಇದಕ್ಕೆ ಸೆಟ್ ಆಗಲ್ಲ, ನಾವು ಬೇರೆ ಅಂತ ಹೇಳ್ಬಿಟ್ಟು. ಹಾಗಾದ್ರೆ ನಾನು ಅಗೇನ್ಸ್ಟ್ ಇಲ್ಲ, ಬಟ್ ನನ್ಗೆ ಅದೇನ ಸೆಟ್ಟೇ ಆಗಲ್ಲ. ಇನ್ನ ಬೇಕಾದ್ರೆ ನಾವೆಲ್ಲ ಮನೇಲೇ ಕುತ್ಕೊಂಡು ಚೆನ್ನಾಗಿ ತಿನ್ನೋದು ಅವೆಲ್ಲ ಆದ್ರೆ ನಮ್ಗೆ ಬಹಳ ಇಷ್ಟ. ಹಬ್ಬದ ದಿನ ಮನೆಯಲ್ಲಿ ಇರೋದಕ್ಕಾಗಲ್ಲ, ಆ ಹಬ್ಬದ ವಾತಾವರಣದ ಜೊತೆಗೆ ಆ ಹಬ್ಬದ ಸವಿನ ತಿನ್ನೋದಕ್ಕಾಗಲ್ಲ. ಹಿಂಗಿರ್ಬೇಕಾದ್ರೆ ಹೊರಗಡೆ ಇದ್ದಾಗ ರೆಡಿಮೇಡ್ ಫುಡ್ ಗಳು ನಮ್ಗೆ ಸಿಕ್ಕಾಪಟ್ಟೆ ಸಿಗುತ್ತೆ, ಸೊ ಅದನ್ನೆಲ್ಲ ಆರ್ಡರ್ ಮಾಡ್ಬೋದಲ್ವಾ. ನಾನು ಏನ್ ಮಾಡ್ದೆ ಗೊತ್ತಾ, ಮೊನ್ನೆ ಯಾವ್ದು ನಾಗರ ಪಂಚಮಿ ಆಯ್ತು ಗೊತ್ತಾ, ಸೊ ನಾಗರ ಪಂಚಮಿ ನಾನು ಊರಲ್ಲಿರಲಿಲ್ಲ. ನಮ್ ಕಡೆ ಅರ್ಶನದಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋಂತ ಕಡ್ಬು ಮಾಡ್ತಾರೆ, ಓಕೆನಾ, ತುಂಬಾ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಬೆಂಗಳೂರಲ್ಲಿ ಇದ್ದೀನಿ, ನನ್ಗೆ ಅದು ಸಿಗಲ್ವಲ್ಲ. ಹಂಗೋ ಹಿಂಗೋ ಎಲ್ಲ ಮಂಗಳೂರು ಸ್ಟೋರ್ ಹುಡುಕಿ ಅಲ್ಲಿ ಹೋಗ್ಬಿಟ್ಟು ಹಿಂದಿನ ದಿವಸ, ಸರ್ ಇದೊಂದು ತರಿಸಿಸ್ಕೊಡ್ತೀರಾ ನನಗೆ ಅಂತ ಹೇಳ್ಬಿಟ್ಟು ತರಿಸಿಸಿ ಒಥೆಂಟಿಕ್ ಮ್ಯಾಂಗ್ಳೂರ್ ಫುಡ್ನ ನಾನು ತಿಂದಿದ್ದೀನಿ. ಸೊ ಏನಾಗುತ್ತೆ, ಈ ಥರ ಹಬ್ಬ ಹರಿದಿನಗಳು ಬಂದಾಗ ನಾನು ಯಾವುದೇ ರೀತಿಯ ಸಂಕೋಚ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಅಕ್ಕಪಕ್ಕದವ್ರು ಯಾರಾದರೂ ಸೆಲೆಬ್ರೇಟ್ ಮಾಡ್ತಿದ್ರೆ, ಹಬ್ಬ ಮಾಡ್ತಿದ್ದೀರಾ, ಹಬ್ಬ ಜೋರಾಗಿದೆಯಾ ಅಂತ ಊಟದವರೆಗೂ ಪೀಠಿಗೆ ನಾನೇ ಹಾಕ್ತೀನಿ. ಮನೆ ಊಟ ಅಂದರೆ ಯಾ ಶೋರ್ ಬಂದ್ಬಿಡ್ತೀನಿ ಅಂತ ಹೇಳಿ ನಾನು ಹೇಳೋದೇ ಇಲ್ಲ. ಯಾಕೆ ಹಬ್ಬದ ಊಟ ಏನಕ್ಕೆ ಬೇಡ ಅಂತ ಹೇಳೋಣ, ಮನೇದು ಯಾವಾಗಲೂ ಚಿಕ್ಕಂದಿಂದ ತಿಂದಿದ್ದೇ ಇರುತ್ತೆ ಹಬ್ಬದ ಊಟ. ಅವ್ರಿವ್ರ ಮನೇಲೂ ತಿನ್ನೋಣ, ನನಗೇನು ಬೇಜಾರಿಲ್ಲ, ತಿನ್ನಕ್ಕೆ ನಾನು ಸಂಕೋಚನೇ ಪಡೋದಿಲ್ಲ. ನಾನು ಸೂಪರ್ ಜೈ ಗಣೇಶ್ ಕಾಂಪಿಟೇಟರ್ ಅನ್ಸುತ್ತೆ ನಿಜವಾಗ್ಲೂ. ಅವ್ರಿಗೂ ನೋಡಿ ಲಡ್ಡು ಇಟ್ಟರೆ ಮಾಯ ಆಗ್ಬಿಡುತ್ತೆ, ನಮ್ಮುಂದೇನು ಅಷ್ಟೇ ತಿಂಡಿ ಇಟ್ಬಿಟ್ರೆ ನಮಸ್ಕಾರ ಅಂತ ನಿಂಗೆ. ಓಕೆ, ಗಣೇಶನ್ಗೆ ಮೋದಕ ಇಷ್ಟ, ಅನುಶ್ರೀಗೆ ಏನು ಇಷ್ಟ? ಕಡುಬು ಇಷ್ಟ ನನಗೆ. ಹೌದಾ? ನನ್ಗೆ ಮೋದಕ ಓಕೆ ಅಷ್ಟಿಷ್ಟ ಅಲ್ಲ, ಬಟ್ ಕಡುಬು ತುಂಬಾ ಇಷ್ಟ ನನಗೆ. ಅದ್ರಲ್ಲಿ ಬೇಯಿಸಿರೋದು ಒಂದು ಕಡುಬು ತರ, ಅದ್ರಲ್ಲಿ ಎರಡು ತರ ಮಾಡ್ತಾರೆ, ಸ್ವೀಟ್ ಮಾಡ್ತಾರೆ, ಖಾರ ಮಾಡ್ತಾರೆ, ಎರಡು ಇಷ್ಟ, ಎರಡು ಇಷ್ಟ. ಕಡುಬಲ್ಲಿ ಇನ್ನೊಂದು ಬೇಯಿಸಿರೋ ಕಡುಬು, ಇನ್ನೊಂದು ಕರ್ದಿರೋದು ಕರ್ಜಿಕಾಯಿ ಅಂತಾರಲ್ಲ, ಸೊ ಕರ್ಜಿಕಾಯಿಗಿಂತ ನಂಗೆ ಆ ಕಡುಬು ಇಷ್ಟ. ಸಿಹಿ ಮತ್ತೆ ಖಾರ ತುಂಬಾ ಇಷ್ಟ ನಂಗೆ, ಎರಡು ತುಂಬಾ ಇಷ್ಟ. ಮಾಡಕ್ ಬರುತ್ತಾ? ತಿನ್ನಕ್ ಬರುತ್ತೆ, ಮಾಡಕ್ ಬರೋದಿಲ್ಲ ನಮ್ಗೆ. ಅದೆಲ್ಲ ತುಂಬಾ ಸಿಂಪಲ್, ಕಡ್ಬು ಇದೆಲ್ಲ ಮಾಡೋದು ತುಂಬಾನೇ ಸಿಂಪಲ್. ಅದಕ್ಕಿಂತ ಒಬ್ಬಟ್ಟು ಏನಾದ್ರು ಮಾಡ್ಬೇಕು ಅಂದ್ರೆ ಆ ತಟ್ಟದು ಶೇಪ್ ಗೀಪ್ ಎಲ್ಲ ಇದಕ್ಕೂ ಬೇಕಲ್ಲ, ಇದು ಕರೆಕ್ಟ್ ಆಗಿ ರೌಂಡ್ ಬಂದು ಅದ್ನ ಅದಕ್ಕೆ ರೆಡಿ ಸಿಗುತ್ತಲ್ಲ, ಬಾಕ್ಸ್ ಹಾಕೋದು ಕ್ಲೋಸ್ ಮಾಡೋದು. ಗೊತ್ತಿಲ್ಲ, ಇದೆಲ್ಲ ನಮಗ್ ಗೊತ್ತೇ ಇಲ್ಲ ನಮ್ಗೆ. ನನ್ ತಂಗಿ ಇದನ್ನ ನೋಡ್ತಿದ್ರಿ, ಏನೋ ಮಾಡೋಳ್ ತರ ಬಿಲ್ಡ್ ಅಪ್ ಕೊಂಡ್ಕೊಳ್ತಿದ್ದಾಳೆ. ಅದೇ ನಮ್ ಕೇಸೆ, ನೀವ್ ಮನೇಲಿ ಬಟ್ ತಿಂದ್ಬಿಟ್ಟು ಇದು ಆಗ್ಬೇಕಾಗಿದ್ದು ಅದಾಗ್ಬೇಕಾಗಿತ್ತು, ಟೇಸ್ಟ್ ಜಡ್ಜ್ಮೆಂಟ್ ಎಲ್ಲ ಕೊಡೋದು. ಹೌದು, ಇದರಲ್ಲಿ ಸ್ವಲ್ಪ ಉಪ್ಪು ಜಾಸ್ತಿ ಆಗ್ಬೇಕಾಗಿತ್ತು, ಸಿಹಿ ಸ್ವಲ್ಪ ಕಡಿಮೆ ಪ್ರಮಾಣ ಇದೆ. ಆದ್ರೆ ಹೊರಗಡೆ ಹೋದ್ರೆ ಹೆಂಗಿದ್ರು ನಾವು ತಿನ್ಲೇಬೇಕು, ವಿಧಿ ಇಲ್ಲ ಅಲ್ವಾ? ಅಲ್ಲಿ ಕಮೆಂಟ್ ಮಾಡೋಂಗೆ ಹೇಳಿಲ್ಲ, ಚೆನ್ನಾಗಿಲ್ಲ ಅಂದ್ರು ಓ ತುಂಬಾ ಚೆನ್ನಾಗಿ ಮಾಡಿದ್ದೀರ ಮೇಡಮ್ ಅಂತ ಹೇಳೋದು. ಹೋಗಿ, ಇದು ಏನು ಗೌರಿ ಗಣೇಶ ಹಬ್ಬ ಅಂದ್ರೆ ಬಾಗ್ನ ಕೊಡೋ ಪದ್ಧತಿ ತುಂಬಾ ಇರುವಂತ ಸಂಪ್ರದಾಯ. ಯಾವತ್ತಾದ್ರು ಬಾಗ್ನ ತಗೊಂಡಿದ್ದೀರಾ? ಇಲ್ಲ. ಇಲ್ವಾ? ಇಲ್ಲ, ಯಾವತ್ತೂ ತಗೊಂಡಿಲ್ಲ. ನಾನು ಪ್ರಾಮಿಸ್ ಮಾಡ್ತೀನಿ, ನಾನು ಇವತ್ತು ಬಾಗ್ನ ಕೊಡ್ತೀನಿ. ಥ್ಯಾಂಕ್ ಯು, ಖಂಡಿತ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇರುತ್ತೆ ನನಗೆ. ನನಗೂ ಈ ಹಬ್ಬದಿಂದನೇ ಎಕ್ಸ್ಪೀರಿಯನ್ಸ್ ಆಗಿದೆ. ಅದ್ ಯಾರಿಗೆ ಕೊಡೋದು? ಹೆಣ್ಮಕ್ಳಿಗೆ ಅದಕ್ಕೆ ಕೊಡೋದು. ಹೆಣ್ಮಕ್ಳಿಗೆ ಏನ ಅಂದ್ರೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಆತರ ಏನೇನು ಇರುತ್ತೆ ಅದರಲ್ಲಿ ಜನರಲಿ? ಒಂದು ಗೊತ್ತಿಲ್ಲ ನನಗೆ. ಅದ್ರಲ್ಲಿ ಎಲ್ಲ ಏನು ಕಾಯಿ ಬೆಲ್ಲ ಈ ತರದ ಬಳೆ ಬಟ್ಟೆಗಳು ಎಲ್ಲ ಇಟ್ಟು ಕೊಡುವಂತದ್ದು. ಅಂದ್ರೆ ಯೂಶುವಲ್ ಆಗಿ ಅಣ್ಣ ತಮ್ಮಂದ್ರೆ ಏನ್ ಹೇಳಿದ್ರಿ ಬಳೆ ಕೊಡ್ತಾರೆ, ಬಟ್ ಇದನ್ನ ತವರ್ ಮನೆಯವರು ಕೊಡೋದು ಪದ್ಧತಿ. ಮದ್ವೆ ಆಗಿರೋ ಹೆಣ್ಮಕ್ಳಿಗೆ ಅಂದ್ರೆ ತುಂಬಾನೇ ಖುಷಿ. ನಮ್ಮ ಅನುಶ್ರೀಗ್ ಇದನ್ ಕೇಳಂಗೆ ಆಗ್ಲಿ ಅಂತ ಆದ್ರೂ ಕೊಡ್ತಿದ್ದೀರಾ ನೀವು? ಗೊತ್ತಾಯ್ತು ನನಗೆ, ಮಾಸ್ಟರ್ ಪ್ಲಾನ್ ಇದೇ ಇರೋದು. ಯಾವಾಗ ಬಂದಾಗ್ಲೂ ಮದ್ವೆ ವಿಚಾರದಲ್ಲಿ ಹೆಂಡಾಗ್ಬಿಡ್ತೀವಿ ನಾವು. ಈ ಸತಿ ಆಗ್ಲಿ, ಈ ಸತಿ ಆಗ್ಲಿ, ಅದಕ್ಕೆ ನಾವೇ ಬಾಗಿನ ಕೊಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಮಾಸ್ಟರ್ ಪ್ಲಾನ್ ಅಲ್ಲಿ ಕೊಡ್ತಾ ಇದ್ರ. ಅಲ್ಲ, ಗಣೇಶ ಬ್ರಹ್ಮಚಾರಿ ಅಂತ ನಮ್ಮ ಅನುಶ್ರೀ ಬ್ರಹ್ಮಚಾರಿಣಿ ಹೇಳ್ತಿದ್ದಾನೆ ನಮ್ಮ ಬೆಸ್ಟ್ ಫ್ರೆಂಡ್ ಅಂತ. ನಾವು ಅವರಿಬ್ರು ಒಂದೇ ತರ ಇರ್ಬೇಕು ತಾನೆ? ಈ ವಿಷಯದಲ್ಲೆಲ್ಲ ಬೇಡ, ಕಾಂಪಿಟೇಷನ್ ತಿನ್ನೋ ವಿಷಯದಲ್ಲಿರಲಿ. ಆಗ್ಲಿ, ನಿಮ್ ಬಾಯಾರಿಕೆ ಆಗಿ ಒಂದು ಒಳ್ಳೆ ಹುಡುಗ ನನಗೆ ಸಿಗ್ಲಿ. ಯಾರಾದ್ರೂ ಇದ್ರೆ ಇಲ್ಲಿಂದಾನೆ ಎಸ್ ಪ್ಲೀಸ್, ಸ್ವಯಂವರ ಮಾಡ್ಬೇಕು ಅನ್ಸುತ್ತೆ. ಚೆನ್ನಾಗಿರುತ್ತೆ, ಮಾಡೋಣವಾ? ಓಕೆ, ಇವಾಗ ನನ್ಗೆ ಹೇಳಿ, ನಿಮ್ ಮದ್ವೆ ಆಗಿದ್ಯಾ? ಇಲ್ಲ. ಇಲ್ಲ, ಬಟ್ ನಿಮ್ಗೆ ಯಾವ ತರ ಹುಡುಗ ಬೇಕು ಅನ್ನೋದು ಆಸೆ ಇದೆ ನನ್ಗೆ. ಅನುಶ್ರೀ ಇಲ್ಲಿ ಆಂಕರ್ ಅಲ್ಲ. ಏ ಬಟ್ ಹೇಳಿ, ನಾನು ಏನಕ್ಕೆ ಕೇಳ್ತಿದ್ದೀನಿ ಅಂತ ಹೇಳ್ತೇನೆ ಹೇಳಿ. ಒಳ್ಳೆ ಚೆನ್ನಾಗಿ ಮೀಸೆ ಇರಬೇಕು. ಓಕೆ, ನನಗಿಂತ ಹೈಟ್ ಇರಬೇಕು. ಓಕೆ, ಆಮೇಲೆ ಮೀಡಿಯಂ ಕಲರು. ಓಕೆ, ಒಳ್ಳೆ ಕೆಲಸದಲ್ಲಿರ್ಬೇಕು, ಇನ್ನು ಜಾಸ್ತಿ ಹೇಳಲ್ಲ. ಎಷ್ಟು ಎಷ್ಟು ಪ್ಲಾನ್ ಮಾಡಿ ಹೇಳಿದ್ರೆ ನನ್ನ ಹತ್ರ ಕೇಳಿ. ಏನು ಗೊತ್ತಿಲ್ಲ ಅಂತೀರ? ಇಲ್ಲ, ನನಗಿದೆ ಪ್ಲಾನ್ ಹೇಳಿ. ಹೌದಾ? ಟೆಲ್ ಮಿ. ಹಾಗಿದ್ರೆ ಅವನು ಬೆಳ್ಳಗಿರಬಾರ್ದು,
ಅಂದ್ರೆ ಈ ದೇಶದವನ್ ಬೇಡ್ವಾ? ಅದೇ ಅವನ್ ಜಾಸ್ತಿ ಬೆಳ್ಳಗಿರ್ಬಾರ್ದು, ಓಕೆನಾ, ತುಂಬಾ ನೀಟಾಗಿ ಬಟ್ಟೆ ಹಾಕೋಬಾರ್ದು. ನಾನು ಹೇಳ್ತಾ ಇದ್ದೀನಿ, ಇದಕ್ಕೆ ನನ್ಗೆ ಹುಡುಗ ಸಿಗ್ತಲ್ಲ, ತುಂಬಾ ನೀಟಾಗಿ ಬಟ್ಟೆ ಹಾಕೋಬಾರ್ದು. ಆಮೇಲೆ ಅವನಿಗೆ ಡಾನ್ಸ್ ಮಾಡಕ್ ಬರ್ಬೇಕು, ಸ್ವಲ್ಪ ಹಾಡ್ ಹಾಡೋದಕ್ ಬರ್ಬೇಕು ಇಷ್ಟೇ, ಇನ್ನೇನು ಅಲ್ಲ. ಆಮೇಲೆ ನಾನು ಹೇಳಿದಕ್ಕೆಲ್ಲ ಸಹಿ ಅಂತ ಹೇಳ್ಬಾರ್ದು, ನಾನು ಹೇಳಿದಕ್ಕೆಲ್ಲ ಆಪೋಸಿಟ್ ಮಾಡ್ತಾ ಇರ್ಬೇಕು. ನನ್ಗೆ ಇಷ್ಟ ಆತರ ನಂಗೆ ಚಾಲೆಂಜ್ ಅವಾಗ. ಇದು ಹೆಂಗೆ ಆಯ್ತು ಗೊತ್ತಾ, ಯಾವ್ದೋ ಒಂದು ಫಿಲಮ್ ಅಲ್ಲಿ ಶ್ರುತಿ ಅವರು ತಾರಾ ಅವರು ಅವ್ನ್ ಮರ್ಡರ್ ಮಾಡಿರ್ಬೇಕು, ಚುಚ್ಚೋದು ಅದು ಅವಿನಾಶ್ ಸರ್ ಬೇರೆ ಮೀಸೆಲ್ಲ ಇಟ್ಕೊಂಡಿರ್ತಾರ ಆ ಸೀನ್ ಅಲ್ಲಿ. ಹೌದೌದು, ಆ ತರ ಸ್ವಲ್ಪ ಹಂಗೆ ಫ್ಲಾಶ್ ಬ್ಯಾಕ್ ಹೋಗ್ಬಿಡ್ತು ನನ್ಗೆ. ಆ ತರ ಏನಲ್ಲ ಅಲ್ವಾ ಡೇಂಜರಸ್, ಅಷ್ಟು ಡೇಂಜರಸ್ ಆಗಲ್ಲ ಬೇಡ, ಅಂದ್ರೆ ಸ್ಟಬನ್ ಲುಕ್ ಇರ್ಬೇಕು ಅವ್ರಿಗೆ. ಇದನ್ ಕೇಳ್ಕೊಂಡು ಯಾರಾದ್ರು ಆಕ್ಟ್ ಮಾಡಿದ್ರೆ ಹಿಂಗೇನೆ ಕಂಡಿಡಿದು ಬಿಡ್ತೀನಿ ನಾನು. 25 ಪ್ಲಸ್ ಅಂದ್ರೆ ಅವ್ರಿಗೆಲ್ಲ ಮದ್ವೆ ಬಗ್ಗೆನೆ ಜಾಸ್ತಿ ಥಿಂಕಿಂಗ್ ಇರುತ್ತೆ. ಹೌದು ಹೌದು. ನೀವ್ ಯಾಕೆ ಹಿಂಗೆ ಆಪೋಸಿಟ್ ಆಗಿ ಬಹುಶಃ ನೀವು ಹುಡುಗ ಆಗಿಟ್ಬೇಕಿತ್ತು? ಆಕ್ಚುಲಿ ಹೌದು, ನಮ್ಮ ಅಮ್ಮ ಅದನ್ನೇ ಹೇಳ್ತಾರೆ ಯಾವಾಗ್ಲೂ. ಸಿ, ಮದ್ವೆ ಇಸ್ ನಾಟ್, ಅಂದ್ರೆ ನನಗೆ ಅನ್ಸಿದ್ರೆ ಮದ್ವೆ ಎಲ್ಲದಕ್ಕೂ ಉತ್ತರ ಅಲ್ಲ. ಮದ್ವೆ ಮೀರಿ ಜೀವನದಲ್ಲಿ ಬದುಕಬೇಕಾದಂತ ಎಷ್ಟೋ ವಿಷಯಗಳಿದೆ. ಏನಾಗ್ಬಿಡದೆ ಮದ್ವೆ ಆಗುತ್ತೆ, ಮಕ್ಕಳಾಗುತ್ತೆ, ನಾನು ಅದ್ರಲ್ಲಿ ಅಗೇನ್ಸ್ಟ್ ಇಲ್ಲ. ಅದು ಒಂದು ಪಾರ್ಟ್ ಆಫ್ ಲೈಫ್ ಅಷ್ಟೇ ವಿನಃ ಅದೇ ಲೈಫ್ ಅಲ್ಲ, ಅದೇ ಜೀವನ ಅಲ್ಲ. ಸೊ ನಾನು ಇನ್ನ ಮಾಡೋದಿದೆ, ಎಷ್ಟೊಂದು ಜಾಗಗಳನ್ನ ನೋಡ್ಬೇಕು ನಾನು, ಎಷ್ಟೊಂದು ಊರ್ ಸುತ್ತಬೇಕು, ಎಷ್ಟೊಂದು ಸಾಧನೆ ಮಾಡ್ಬೇಕು. ಹಂಗನ್ಬಿಟ್ಟು ನಾನು 10 ವರ್ಷವರೆಗೂ ಮುದುಕಿಯಾಗಿರ್ತೀನಿ ಅಂತ ಹೇಳಕ್ಕಾಗಲ್ಲ. ಬಟ್ ಇಟ್ಸ್ ಓಕೆ, ಯಾವ್ಯಾವ ಟೈಮಲ್ಲಿ ಏನೇನು ಆಗ್ಬೇಕು. ಆಮೇಲೆ ನಾನು ಒಂದು ಬಿಲೀವ್ ಮಾಡ್ತೀನಿ, ಈ ಕಂಕಣ ಭಾಗ್ಯ, ಆಮೇಲೆ ಈ ಮನೆ ಕಟ್ಟೋ ಭಾಗ್ಯ, ಅದು ತಾನಾಗೆ ಒಲ್ಲದು ಬರಬೇಕು. ನಾವೆಷ್ಟೇ ಅದು ಮಾಡಬೇಕು ಅಂದಾಗ ನಮ್ಮ ಟೈಮಲ್ಲಿ ಅದ್ರ ಇಲ್ಲಿ ಬರ್ದಿಲ್ಲ ಅಂದ್ರೆ ಅದು ಆಗದೇ ಇಲ್ಲ. ಅದು ಮನೆ ಕಟ್ಟದೆ ಫಸ್ಟ್ ಬರ್ದ್ಬಿಟ್ಟಿದ್ ನಿಮ್ಮ ಅದೇ ಫಸ್ಟ್ ಬರ್ಬಿಟ್ಟಿದ್ದಾರೆ. ಸೊ ನೋಡಮ್ಮ, ಎರಡ್ರಲ್ಲಿ ಒಂದ್ ಮಾಡ್ಬಿಟ್ಟಿದೀನಿ, ಇನ್ನೊಂದಕ್ಕೆ ಸ್ವಲ್ಪ ವೇಟ್ ಮಾಡೋ ಅಂತ ಹೇಳ್ತಾ ಇದ್ದಾರೆ. ಮದ್ವೆ ಮಾಡಿ ನೋಡ್ತಾರೆ. ಸೊ ಫಸ್ಟ್ ಮಾಡಿದೀನಿ, ಸ್ವಲ್ಪ ಚೇತರಿಸ್ಕೊಳ್ತೀನಿ ಅನ್ನೋಂಗಲ್ಲ, ಚೇತರಿಸ್ಕೊಂಡು ಆಗಿದೆ. ಸೆಕೆಂಡ್ ಯೋಚನೆ ಮಾಡಕ್ ಆಗ್ತಾ ಇಲ್ಲ, ಹಣೆಲ್ ಬರ್ದಿಲ್ಲ, ಬರ್ಬೇಕು ಬರೀ ಜಾಸ್ತಿ ಅಗಲ ಹಣೆ ಇರ್ಬೇಕಿತ್ತು. ಬಹಳ ಪುಟ್ಟದಾಗುತ್ತೆ, ಸಾಲ ಬೇರೆ ಎರಡು ಡ್ರೆಸ್ ಅದನ್ನೆಲ್ಲ ಕವರ್ ಮಾಡ್ಬಿಡ್ತಾರೆ. ಓಕೆ, ದೇಶ ಸುತ್ತಬೇಕು, ಕೋಶ ಓದ್ಬೇಕು ಅಂತ ಹೇಳಿದ್ರಲ್ಲ, ಎಷ್ಟು ಆಗಿದೆ ಅಥವಾ ಎಷ್ಟು ಪೆಂಡಿಂಗ್ ಇದೆ ಅಂತ ಹೇಳ್ಬೋದು? ಆಕ್ಚುಲಿ ಜಾಸ್ತಿ ಏನು ಹೋಗಿಲ್ಲ ನಾನು. ಇಂಡಿಯಾದಲ್ಲಿ ಕೆಲವು ಜಾಗಗಳನ್ನ, ತುಂಬಾ ಜಾಗಗಳನ್ನ ನೋಡಿದೀನಿ. ಬಟ್ ಇದು ಮೀರಿ ಕೆಲವೊಂದು ಜಾಗಗಳಿಗೆ ಹೋಗ್ಬೇಕು ನನಗೆ. ಲೈಕ್ ಸೌತ್ ಆಫ್ರಿಕಾಗೆ ಹೋಗ್ಬೇಕು, ಕಾಡ್ಗೆ ಹೋಗ್ಬೇಕು, ನಾನು ಅಲ್ಲಿ ನೋಡ್ಬೇಕು. ಅಲ್ಲಿ ನಾನು ಈ ಡಿಸ್ಕವರಿಲೆಲ್ಲ ಬರುತ್ತೆ ಗೊತ್ತಾ, ಈ ಬಿದ್ರು ಒಳಗಡೆ ಎಲ್ಲ ಅಡುಗೆ ಮಾಡೋದು, ಅದೆಲ್ಲ ನೋಡಕ್ ಇಷ್ಟ ಚೆನ್ನಾಗಿರುತ್ತೆ. ಸೊ ಆ ತರ ಜಾಗಗಳನ್ನ ನೋಡ್ಬೇಕು. ಮಾಲ್ಡೀವ್ಸ್ಗೆ ಹೋಗ್ಬೇಕು, ಎಷ್ಟು ಯೋಚನೆಗಳಿದೆ. ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ಬೇಕು ನಾನು, ಎಲ್ಲ ಮೀರಿ ನಮ್ಮ ದೇಶದಲ್ಲಿರೋ ಕನ್ಯಾಕುಮಾರಿಗೆ ಹೋಗ್ಬೇಕು. ಅದಕ್ಕೆ ಹೋಗಕ್ಕೆ ಆಗ್ತಾ ಇಲ್ಲ ನನ್ಗೆ, ಎಲ್ಲ ಕಡೆ ಹೋಗಿದ್ದೀನಿ, ಕನ್ಯಾಕುಮಾರಿಗೆ ಹೋಗಕ್ಕಾಗ್ತಾ ಇಲ್ಲ. ಕುಮಾರಿ ಬೇಡಿಕೆ ಇನ್ನೂ ಇಡಿರ್ತಲ್ಲ. ನಾನು ಟ್ರಾವೆಲಿಂಗ್ ತುಂಬಾ ಇಷ್ಟ, ಬಟ್ ಎಸ್ ಅಫ್ಕೋರ್ಸ್ ಇವಾಗ ಒಂದಷ್ಟು ರೆಸ್ಪಾನ್ಸಿಬಿಲಿಟಿಗಳಿದೆ. ಸೊ ನಾನು ಬರೀ ನನ್ನ ಸ್ವಾರ್ಥಕ್ಕೆ ಇಲ್ಲಪ್ಪ ನಾನು ಸುತ್ತಬೇಕು ಆ ಥರ ಮಾಡೋಕ್ಕಾಗಲ್ಲ. ಈ ರೆಸ್ಪಾನ್ಸಿಬಿಲಿಟಿಗಳು ಸ್ವಲ್ಪ ಕಡಿಮೆ ಆಗೋ ಚಾನ್ಸ್ ಅಂದರೆ ಆಗ್ತಾ ಇದೆ ಅಂತ ಗೊತ್ತಾದಾಗ ನನಗೆ ಅಂತ ನನಗೆ ಬದುಕಕ್ಕೆ ತುಂಬ ಇಷ್ಟ ಆವಾಗ. ಸೊ ನಾನು ಸುಮ್ಮನೆ ಬ್ಯಾಕ್ ಪ್ಯಾಕ್ ಹಾಕೊಂಡು ನಾನು ಐ ಜಸ್ಟ್ ವಾಂಟ್ ಟು ರೂಮ್, ನಾನು ನೋಡ್ಬೇಕು ಜಾಗ. ಏನು ತಮ್ಮನ ಓದ್ಸೋದು ಅಷ್ಟೇ ತಾನೇ? ಅರೆ ಅಷ್ಟೇ ನಾ ಜವಾಬ್ದಾರಿ, ಅದು ಮೀರಿ ಏನಿಲ್ವಾ. ನಾನು ನಂಬ್ಕೊಂಡಿರೋ ಚಾನೆಲ್ ಪಾಪ ನನಗೋಸ್ಕರ ಪ್ರೋಗ್ರಾಮ್ ಎಲ್ಲ ಲಿಸ್ಟ್ ಆಗಿ ಕೂತಿದ್ದಾರೆ. ನೀವು ಚಾನೆಲ್ ಹೊಣೆನೂ ತಲೆ ಮೇಲೆ ಇದೆ, ಯಾರ್ಯಾರಿದ್ದಾರೆ? ಇಲ್ಲ ಇಲ್ಲ ಪಾಪ, ಭಾರ ಏನಿಲ್ಲ. ಬಟ್ ಒಂದಷ್ಟು ನಾನು ಇವಾಗ ಶೋ ಮಾಡ್ತಾ ಇದ್ದೀನಿ, ಶೂಟಿಂಗ್ ಗಳಿದೆ, ಬ್ಯಾಕ್ ಟು ಬ್ಯಾಕ್ ಅದೆಲ್ಲ ಇದೆ, ಅದೆಲ್ಲ ಆಗ್ಬೇಕು. ನಿಮ್ಮನ್ ಕಾಡಿಗೆ ಬಿಟ್ರು, ಫಸ್ಟ್ ಯಾವ ಪ್ರಾಣಿ ನೋಡ್ಬೇಕಂತ ಇಷ್ಟಪಡ್ತೀರಾ? ಪ್ರಾಣಿ ಎಲ್ಲ ನೋಡಿದೆ, ಡೈನೋಸರ್ಸ್. ಜುರಾಸಿಕ್ ಪಾರ್ಕ್ ಅಲ್ಲಿ ಡೈನೋಸರ್ಸ್ ಇದೆ ಗೊತ್ತಾ ನಿಮ್ಗೆ, ಗೊಂಬೆ ಡೈನೋಸರಸ್. ಹೌದು, ನಾನು ಇದು ಹೋಗ್ತಾ ಇದ್ದೀನಿ ನಾನು ಅಲ್ಲಿಗೆ ಆಶೋ ಒಪ್ಪಿಕೊಂಡ್ರೆ ಅದಕ್ಕೋಸ್ಕರ ನಾನು ಜುರಾಸಿಕ್ ಪಾರ್ಕ್ ನೋಡಕ್ಕೆ. ನೋಡಿ ಏನ್ ಅಡ್ವಾಂಟೇಜ್ ಅಲ್ಲ ಶೋಗಳು ಮಾಡೋದು, ನೋಡಿ ಆಸೆಗಳೆಲ್ಲ ತೀರುತ್ತೆ. ಎಸ್ ಎಸ್ ಎಸ್. ಈಗ ಎಲ್ಲಿ ಪ್ರಾಣಿಗಳು ನಿಜವಾಗ್ಲೂ ಎಕ್ಸಿಸ್ಟ್ ಆಗ್ತಾ ಇದೆಯಾ ನೋಡೋ, ಸಿ ಝೂ ಅಲ್ಲಿ ನೋಡಿರೋ ಎಲ್ಲ ಪ್ರಾಣಿಗಳಿದೆ, ಅದನ್ನ ಮೀರಿ ಹೊಸದಾಗಿ ಏನಾದ್ರು ಪ್ರಾಣಿ ಇದ್ರೆ ನೋಡ್ಬೋದಪ್ಪ ನಾವು. ಪ್ರಾಣಿಗಳಿಗೋಸ್ಕರ ಏನಲ್ಲ, ನನಗೆ ಅಲ್ಲಿನ ಲಿವಿಂಗ್ ಹೆಂಗಿರುತ್ತೆ ಅಂತ ನೋಡೋಕೆ ಇಷ್ಟ ನನಗೆ. ನಾನು ನಿಜವಾಗ್ಲೂ ಹೇಳ, ನಂಗೆ ತಿನ್ನೋದಂದ್ರೆ ತುಂಬ ಇಷ್ಟ, ಓಕೆನಾ. ಬೇರೆ ಬೇರೆ ಪ್ರದೇಶ, ಅಫ್ಕೋರ್ಸ್ ಫಾರಿನ್ ಫುಡ್ ನನ್ಗೆ ಇಷ್ಟ ಆಗೋದಿಲ್ಲ. ಈ ಪಿಜ್ಜಾ ಬರ್ಗರು, ಪಾಸ್ತಾ ವಾಸ್ತಾ ಅಂತವೆಲ್ಲ ನಮ್ಗೆ ಇಷ್ಟ ಆಗಲ್ಲ. ಅಲ್ಲಿ ಹೋದ್ರೆ ಏನು ತಿಂತೀರಾ? ನಾನು ಆ ಟೈಮಲ್ಲೆಲ್ಲ ಹೋದಾಗ, ಆಕ್ಚುಲಿ ನಾವು ಸರಿಗಮಪಗೆ ಹೋಗಿದ್ದಾಗ ಅರ್ಜುನ್ ಸರ್ ಕೂಡ ಇದ್ರು ನಮ್ಮ ಜೊತೆ. ಅರ್ಜುನ್ ಸರ್, ರಾಜೇಶ್ ಸರ್ ಎಲ್ಲ, ನಾವು ಅಬ್ರಾಡ್ಗೆ ಹೋದಾಗ ನಾವು ಎಲ್ಲೋದ್ರು ಇಂಡಿಯನ್ ರೆಸ್ಟೋರೆಂಟ್, ಇಂಡಿಯನ್ ರೆಸ್ಟೋರೆಂಟ್, ರೈಸ್ ರಸಮ್, ರೈಸ್ ರಸಮ್ ಟೇಸ್ಟೇ ಬೇರೆ ಇರುತ್ತೆ. ತುಂಬಾ ಕೆಟ್ಟದಾಗಿರುತ್ತೆ ಅವ್ರ ಊಟಗಳು. ಐ ಆಮ್ ವೆರಿ ಸಾರಿ, ವಿದೇಶಿ ಪದಾರ್ಥಗಳು, ಅಡುಗೆಗಳು ತುಂಬಾ ಕೆಟ್ಟದಾಗಿರುತ್ತೆ. ಹೇಳ್ಕೊಳಕ್ಕೆ ರೈಸ್ ರಸಮ್
ಅದರಲ್ಲಿ ಉಪ್ಪು ಖಾರ ಏನೂ ಇರಲ್ಲ. ಅಯ್ಯೋ, ನಾವು ತಿನ್ನೋ ಥರ ಅವ್ರು ತಿನ್ನಕ್ ಆಗೋದಿಲ್ಲ. ನೀವು ಎಷ್ಟು ದಿನ ಸ್ಯಾಂಡ್ವಿಚ್ ತಿಂತೀರಾ ಹೇಳಿ? ನನಗೆ ಬ್ರೆಡ್ ನೋಡ್ಬಿಟ್ರೆ ನನಗೆ ಒಂಥರ ಹಾಸ್ಪಿಟಲ್ ಫೀಲ್ ಬಂದ್ಬಿಡುತ್ತೆ ನನಗೆ. ಲಕ್ಷಣವಾಗಿ ಅನ್ನ ರಸ, ಅನ್ನ ಕೈಗೊಜ್ಜು, ಮುದ್ದೆ ಬಸ್ಸಾರು ಎಷ್ಟು ಚೆನ್ನಾಗಿರುತ್ತೆ ಅದೆಲ್ಲ. ನಂಗೆ ಅವ್ರ ಫುಡ್ ಎಲ್ಲ ಇಷ್ಟ ಆಗೋದಿಲ್ಲ. ಗೌರಿ ಹಬ್ಬ ಅಂತ ಅಂದಾಗ ಗೌರಿನ ಕೂರಿಸೋದು ಈ ಥರದ್ದೆಲ್ಲ ಪದ್ಧತಿ ಇದೆಯಾ? ಇಲ್ಲ, ನಮ್ಮ ಕಡೆ ನಾವು ಗೌರಿ ಕೂರಿಸಲ್ಲ. ಸಿ, ಗಣೇಶ ಕೂರಿಸೋದು ಅದು ಫ್ಯಾಮಿಲಿ ಅಂದರೆ ಪರಂಪರೆ ಪರಂಪರೆಯಿಂದ ಬರಬೇಕು. ಸೊ ನಮ್ಮ ಫ್ಯಾಮಿಲಿಲಿ ಅದು ಬಂದಿಲ್ಲ. ಬಟ್ ನಾವೇನು ಮಾಡ್ತೀವಿ, ಚಿಕ್ಕಂದಿಂದ ಒಂದು ಪ್ರಾಕ್ಟೀಸ್ ಇದೆ. ಏನಪ್ಪ ಅಂತಂದರೆ, ಗಣೇಶ ಕೂರಿಸಿರ್ತಾರಲ್ಲ ಒಂದೊಂದು ಏರಿಯಾದಲ್ಲಿ ಅಲ್ಲೆಲ್ಲ. ಸೊ ಒಂದೊಂದು ವರ್ಷ 3 ಗಣೇಶ, ನೆಕ್ಸ್ಟ್ ಇಯರ್ 5 ಗಣೇಶ, 7 ಗಣೇಶ, 9 ಗಣೇಶ, ಈ ಥರ ಇನ್ಕ್ರೀಸ್ ಆಗಿ ಇವಾಗ ಸಮ 21 ಗಣೇಶ ನೋಡೋ ಲೆವೆಲ್ಗೆ ಬಂದ್ಬಿಟ್ಟಿದೆ ನಮ್ಮ ಫ್ಯಾಮಿಲಿ. ಸೊ ನಾವೆಲ್ಲ ಫ್ಯಾಮಿಲಿಯವ್ರು ಒಟ್ಟಿಗೆ ಸೇರಿಕೊಂಡು ಊರಲ್ಲಿ ಎಲ್ಲೆಲ್ಲಿ ಗಣೇಶ ಕೂರಿಸಿದ್ರೆ ಅಲ್ಲೆಲ್ಲ ಹೋಗಿ ನೋಡ್ಬಿಟ್ಟು ಕೈ ಮುಗಿದ್ಬಿಟ್ಟು ಬರೋಂಥದ್ದು ಲೆಕ್ಕ ಹಾಕೊಂಡು ಕುತ್ಕೊಳ್ಳೋದು. ಅದ್ರ ಲೆಕ್ಕ ಬೇರೆ. ನಾವು ಚಿಕ್ಕಂದಿಂದ 3, 5, 7, 9 ಆ ತರ ಅದು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಅಪ್ಪಿ ತಪ್ಪಿ ಸಿಗ್ಲಿಲ್ಲ ನಿಮ್ಗೆ ಆ ಬೆಸ ಸಂಖ್ಯೆ ಬೇಕು ಅಂತ? ಏನ್ ಮಾಡ್ತಾರೆ? ಖಂಡಿತ ಸಿಗುತ್ತೆ ಗಣೇಶ ಕೂರ್ಸೋದಕ್ಕೆ. ಪಾಪ ಏನ್ ಜನ ಕಮ್ಮಿನ ಮಾಡ್ತಾರೆ, 200 ಗಣೇಶಗಳನ್ನ ಕೂರ್ಸಿರ್ತಾರೆ ಒಂದೊಂದು ಊರಲ್ಲಿ. ಅಂದ್ರೆ ಎಲ್ಲರೂ ನಮ್ಮನೇಲಿ ಕೂರಿಸ್ತಾ ಇದೀವಿ ಬನ್ನಿ ಅಂತ. ಆಕ್ಚುಲಿ ನಿಮ್ ನೆನಪಿದೆ, ಚಿಕ್ಕವ್ರು ಇರ್ಬೇಕಾದ್ರೆ ಆ ಅಕ್ಷತೆ ಕಾಳ ಹಾಕಕ್ ಹೋಗ್ತಿದ್ವಿ ಗೊತ್ತಾ ನಿಮ್ಗೆ? ಎಲ್ರು ಮನೆಗೆ ಬೆಳಿಗ್ಗೆ ಎದ್ಬಿಟ್ಟು ಸ್ನಾನ ಎಲ್ಲ ಮಾಡ್ಕೊಂಡ್ಬಿಟ್ಟು ಪೂಜೆ ಎಲ್ಲ ಮಾಡ್ಕೊಂಡ್ಬಿಟ್ಟು ಅಕ್ಕಿ ಕಾಳೆಲ್ಲ ರೆಡಿ ಮಾಡ್ಕೊಂಡ್ಬಿಡೋದು, ಅರ್ಶನ ಎಲ್ಲ ಹಾಕೊಂಡ್ಬಿಟ್ಟು ಬಟ್ಲಲ್ಲಿ ಇಟ್ಕೊಂಡ್ಬಿಟ್ಟು ಫ್ರಾಕ್ ಹಾಕೊಳ್ಳೋದು. ಆ ಫ್ರಾಕ್ ಅಲ್ಲಿ ಪಾಕೆಟ್ ಇರ್ಬೇಕಾಗಿತ್ತು, 2 ಪಾಕೆಟ್. ಏನಾದ್ರು ಕೊಟ್ರೆ ಅಕ್ಕಿ ಕಾಳ ಹಾಕಕ್ ಹೋದಾಗ ಗಣಪತಿ ವಿದ್ಯಾ ಗಣಪತಿ ಕಿ ಜೈ ಅಂತ ಹೇಳ್ಬಿಟ್ಟು ಅಕ್ಕಿ ಕಾಳ ಅವ್ರ ಮನೆ ಗಣೇಶ ಕೂರಿಸಿದೀರಾ, ಹಾ ಬನ್ನಿ ಬನ್ನಿ ಅಂತಂದ್ರೆ ಹೋಗಿ ಹಾಕೊಂಡು ಬರೋದು. ಅವ್ರು ಪ್ರಸಾದ ಕೊಡ್ತಾರಲ್ಲ, ಕಾಳು ಉಸ್ಲಿನೋ ಕೋಸಂಬ್ರಿನೋ ಅದು ಏನಾದ್ರೂ ಕೊಡ್ತಾರೆ, ಅದನ್ನೆಲ್ಲ ಪಾಕೆಟಲ್ಲಿ ತುಂಬಿಸ್ಕೊಂಡು ಬರೋದು. ಅವಾಗಲೂ ನಾವು ಮಾಡ್ತೀವಿ, ಅದು ನಂಗೆ ತುಂಬ ಇಷ್ಟ. ನಂಗೆ ಗೊತ್ತಿಲ್ಲ ಇವಾಗಿನ ಮಕ್ಳು ಅದನ್ನ ಮಾಡ್ತಾರಲ್ವ ಅನ್ನೋ ಐಡಿಯಾನೇ ಇಲ್ಲ. ನಾನು ಯಾವ ಮಕ್ಳನ್ನು ನೋಡಿಲ್ಲ ಅದನ್ನ ಮಾಡೋದು ಇವಾಗ. ಅದನ್ನೆಲ್ಲ ಹೇಳ್ಕೊಡ್ಬೇಕಲ್ವ ಇವಾಗ ಮತ್ತೆ? ಏನ್ ತಪ್ಪು? ನೆನ್ನೆ ಯಾರೋ ಹೇಳ್ತಾ ಇದ್ರು ನನಗೆ, ಇವಾಗಿನ ಕಾಲದಲ್ಲಿ ಅಪ್ಪ ಅಮ್ಮ ಐ ಥಿಂಕ್ ಪ್ರಾಣೇಶ್ ಅವ್ರ ಕಾಮಿಡಿ ನೋಡ್ತಿದ್ದಿದ್ದು ಅನ್ಸುತ್ತೆ. ನಾನು ಅವ್ರು ಹೇಳ್ತಾರಲ್ಲ ರನ್ನಿಂಗ್ ರೇಸಲ್ಲಿ, ಮಮ್ಮಿ ಮಮ್ಮಿ ನಾನು ಸೆಲೆಕ್ಟ್ ಆಗಿದ್ದೀನಿ ರನ್ನಿಂಗ್ ರೇಸ್, ಓಕೆಪ್ಪ ಮೆತ್ತುಗೋಡು ಅಂತ ಹೇಳ್ತಾರಲ್ಲ ಹಂಗೆ. ಹೀಗೆ ನಮ್ಮ ಪೇರೆಂಟ್ಸ್ ಅದನ್ನ ಹೇಳ್ಕೊಡೋದೇ ಇಲ್ಲ, ನಮ್ಮ ಸಂಸ್ಕೃತಿನ ಹೇಳ್ಕೊಡಿ. ನಾನು ಅದೇ ಹೇಳಕ್ ಇಷ್ಟಪಡೋದು. ಅದೆಲ್ಲ ಚಂದ, ಬೇರೆಯವ್ರ ಮನೆಗೆ ಹೋಗಿ ಪುಟ್ ಮಕ್ಕಳು ಗಣೇಶಗೆ ಹೋಗಿ ಅದು ಮಾಡೋದು, ಪ್ರಸಾದ ತಿನ್ಕೊಂಡ್ ಬರೋದೆಲ್ಲ ಚಂದ. ಅಪ್ಪ ಯಾರು ಮಾಡೋದಿಲ್ಲ ಇವಾಗ. ಇವಾಗ ದೇವಸ್ಥಾನಗಳಿಗೆ ಹೋಗೋದು ಪ್ರಸಾದಕ್ಕೋಸ್ಕರ ಬರೋದು ದೇವಸ್ಥಾನಕ್ಕೆ ಹೋದ್ರೆ ಕಂಪಲ್ಸರಿ, ರಶ್ ಭಯಂಕರ ಇರುತ್ತೆ. ಎಂತ ರಶ್, ನಾವು ಹೋದ್ರೆ ಒಂದ್ ಸೈಡ್ ಗ್ಯಾಪ್ ಅಲ್ಲಿ ಬಿಡ್ತಾರೆ. ಬೇರೆ ಯಾವಾಗ್ಲೂ ನಾವು ಮಾತಾಡೋದು ಇದ್ದೇ ಇರುತ್ತೆ ಟಿವಿಲಿ. ನಮ್ಮನ್ನ ಇಲ್ಲಿವರೆಗೂ ಕರ್ಕೊಂಬಂದಿರೋರು ಒಬ್ರು ಇರ್ತಾರಲ್ಲ, ಅವ್ರನ್ನ ಪರಿಚಯ ಮಾಡ್ಸೋಣ. ಆಕ್ಚುಲಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ತು, ಅದಕ್ಕೆ ತುಂಬಾ ಅದ್ಭುತವಾಗಿ ರೆಸ್ಪಾನ್ಸ್ ಸಿಕ್ತು. ಎಲ್ರು ಬಹಳ ಖುಷಿ ಪಟ್ರು. ನಮ್ಮ ಅಮ್ಮ ಕಂಡ್ರೆ ತುಂಬಾ ಜನಕ್ಕೆ ಇಷ್ಟ. ಆಕ್ಚುಲಿ ನನ್ನನ್ನು ಇಷ್ಟಪಡೋರು ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲ ನಮ್ಮ ತಾಯಿ ಕಂಡ್ರೆ ಬಹಳ ಇಷ್ಟ. ಇನ್ಫ್ಯಾಕ್ಟ್ ನಾನು ಬಿಗ್ ಬಾಸ್ ಅಲ್ಲಿ ಇದ್ದಾಗ ಸುದೀಪ್ ಸರ್ ಅವ್ರು ಹೇಳಿದ್ರು, ಅನುಶ್ರೀ ನಾನು ಯಾವತ್ತು ಯಾರಿಗೂ ಈ ಮಾತನ್ನ ಹೇಳಿಲ್ಲ, ಬಟ್ ನಿಮ್ಮ ತಾಯಿಯಲ್ಲಿ ಒಂದು ಬಹಳ ಮುಗ್ಧತೆ ಇದೆ, ಬಹಳ ಸತ್ಯತೆ ಇದೆ. ಶಿ ಇಸ್ ಅ ವೆರಿ ಪ್ಯೂರ್ ಹಾರ್ಟೆಡ್ ವುಮೆನ್, ಐ ರಿಯಲಿ ಲೈಕ್ ಹರ್ ಅಂತ. ಆ್ಯಂಡ್ ಕಮಿಂಗ್ ಫ್ರಮ್ ಸುದೀಪ್ ಸರ್, ಇಟ್ಸ್ ನನ್ನ ಪ್ರಕಾರ ಅದು ತುಂಬ ದೊಡ್ಡ ಕಾಂಪ್ಲಿಮೆಂಟ್ ಅಂತ ಅನ್ಸುತ್ತೆ ನನಗೆ. ಓಕೆ, ಇನ್ನು ಸಿನಿಮಾ ಬಗ್ಗೆ ಹೇಳೋದಾದ್ರೆ ಯಾವ ಸಿನಿಮಾ? ಪುಹುಳಿಕಾರ ಮಾಡ್ತಾ ಇದ್ದೀವಿ ನಾವು. ಸೊ ಸಿನಿಮಾ ಮುಗ್ದಿದೆ, ಗಣೇಶ ಹಬ್ಬಕ್ಕೋಸ್ಕರ ಒಂದು ಗಣೇಶ ಸಾಂಗ್ ಅನ್ನ ಕೂಡ ಲಾಂಚ್ ಮಾಡಿದ್ದೀವಿ ನಾವು. ಅದು ಕೂಡ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಸಖತ್ ಪವರ್ಫುಲ್ ಆಗಿ ಹಾಡಿರೋ ಅಂತ ಹಾಡು. ಅಂಡ್ ಅದ್ಭುತವಾಗಿ ಡಾನ್ಸ್ ಮಾಡಿದ್ರೆ ಇಲ್ಲ ರೀ, ನನ್ನ ತಗೊಂಡೇ ಇಲ್ಲ. ಬಟ್ ಅದಕ್ಕೋಸ್ಕರ ನಾನು ಶೂಟಿಂಗ್ ಹೋಗಿದ್ದೀನಿ 2 ದಿನ ನೋಡೋದಕ್ಕೆ. ಕರೀಲೇ ನಾನು, ಆದ್ರೂ ಕೊನೆ ಶಾಟ್ ವರ್ಗು ಮಾಸ್ಟರ್ ಸುಮ್ನೆ ಹಂಗೆ ಬಂದ್ಬಿಟ್ಟು ಬ್ಯಾಕ್ ಡಾನ್ಸರ್ ಆಗಿ ವೈಟ್ ಕಲರ್ ಕುರ್ತಾ ಬ್ಲೂ ಡೆನಿಂಗ್ ತಗೊಂಬಂದಿದ್ದಾನು, ಸುಮ್ನೆ ಹಿಂಗೆ ಡಾನ್ಸ್ ಮಾಡ್ತೀನಿ ಅಂತ. ಅವರು ಯಾಕ್ರಿ ಸಾಂಗ್ ಅಲ್ಲಿ ಇವಿಲ್ಲ ಕಂಡ್ರಿ, ನೀವ್ ಆ ಸಾಂಗ್ ಕೇಳಿ ಹೈ ವೋಲ್ಟೇಜ್ ಎನರ್ಜಿಯಲ್ಲಿ ಹಾಡಿದ್ದಾರೆ ಸುದೀಪ್ ಸರ್. ಮತ್ತೆ ಸುಮ್ನೆ ನಿಲ್ಲುತ್ತಾ ಕಾಲು ಹೇಳಿ ಸುದೀಪ್ ಸರ್ ಅಂತೂ ಹತ್ತರಿಕೆ ಬಪ್ಪರೆ, ನಾ ಬೇಸ್ ವಾಯ್ಸ್ ಅಲ್ಲಿ ಹಾಡ್ತಾ ಇದ್ದಾರೆ. ಹತ್ತರಿಕೆ ಬಪ್ಪರೆ ಗಣೇಶಪ್ಪ ಬರ್ತಾರೆ, ಅವ್ರು ಬಂದು ಕೊಂತಾರೆ, ಏರಿಯಾ ಫುಲ್ಲು ಜಾತಾರೆ ಆಗ್ತಾರೆ ಇರತ್ತೆ. ಅವ್ರಿಗೆ ಗೊತ್ತಲ್ಲ ವಾಯ್ಸ್ ಆತರ ಇದೆಯಲ್ಲ, ಅವ್ರ ವಾಯ್ಸ್ ಅಲ್ಲಿ ಹಾಡಿದ್ದಾರೆ. ಎಂತವ್ರಿಗೂ ಕುಣಿಬೇಕಂತ ಆಸೆ ಆಗುತ್ತೆ. ಬಟ್ ಅದಕ್ಕೆ ತಕ್ಕಂಗೆ ಧನು ಮಾಸ್ಟರ್ ಅವ್ರ ಅಸಿಸ್ಟೆಂಟ್ ಯಾರಿದ್ದಾರೆ, ಡಾನ್ಸ್ ಮಾಡಿದ್ದಾರೆ, ಹಂಗಿಂಗ್ ಡಾನ್ಸ್ ಮಾಡಿಲ್ಲ. ಓಕೆ, ಹಾಗಿದ್ರೆ ಸಿನಿಮಾ ಸೆಪ್ಟೆಂಬರ್ಗೆ ಎಸ್ ರೆಡಿ ಟು ರಿಲೀಸ್. ಮತ್ತೆ ಬರ್ತೀವಿ ನಾವು ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ. ಇವಾಗ ಇದು ಬೇರೆ ಮಾತುಗಳು, ಅವಾಗ ಫುಲ್ ಸಿನಿಮಾ ಬಗ್ಗೆ ಮಾತಾಡಕ್ ಬರ್ತೀವಿ ನಾವು ಇಲ್ಲಿಗೆ. ಸೂಪರ್, ವಿಶ್ ಯು ಗುಡ್ ಲಕ್, ಸೂಪರ್ 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 ಡೂಪರ್ ಹಿಟ್ ಆಗ್ಲಿ. ಥ್ಯಾಂಕ್ ಯು. ಆಮೇಲೆ ಅನುಶ್ರೀ ಇನ್ನು ಟಾಪ್, ಆಲ್ರೆಡಿ ಟಾಪ್, ಇನ್ನು ಟಾಪ್ ಹೋಗ್ಲಿ, ಒಳ್ಳೆ ಒಳ್ಳೆ ನಟಿ ಆಗ್ಲಿ ಅಂತ. ಅನುಶ್ರೀಗೆ ಆಟಿಟ್ಯೂಡೇ ಇಲ್ಲ, ಅದು ಮುಂದೆನೂ ಬರಲ್ಲ, ಅದನ್ನ ಹೇಳೋ ಹಂಗೆ ಇಲ್ಲ. ಶಿ ಇಸ್ ಆಲ್ವೇಸ್ ಡೌನ್ ಟು ಅರ್ತ್.
ಅದು ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಅಷ್ಟೇ ನಾ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅನುಶ್ರೀ. ಹಬ್ಬಕ್ ಬಂದಿದೀವಿ ಅಂದ್ಮೇಲೆ ಪೂಜೆ ಮಾಡ್ಲಿಲ್ಲ ಅಂದ್ರೆ ತಪ್ಪ. ಪೂಜೆ ಮಾಡೋಣ, ನಾವಿಬ್ರೆ ಪೂಜೆ ಮಾಡಿದ್ರೆ ಏನೋ ಒಂದ್ ತಪ್ಪು ಮಾಡ್ತೀವಿ ನಂಗೆ ಗೊತ್ತು. ಅದಕ್ಕೆ ಎಲ್ಲ ನೀಟಾಗಿ ಮಾಡಿ ನಮ್ಗೆ ಪ್ರಸಾದನು ಕೂಡ ಕೊಡೋಕೆ, ಜೊತೆಗೆ ಬಾಗ್ನ ಕೂಡ ನಾನೇ ಕೊಡ್ತೀನಿ ಅದನ್ನ. ಅವ್ರ ಭಟ್ ತಂದಿದ್ದಾರೆ ನಮ್ ಜೊತೆಗೆ, ಶ್ರೀಧರ್ ಭಟ್ ಆಚಾರ್ಯ ಗುರುಜಿ ಇದ್ದಾರೆ, ಅವ್ರನ್ನ ಖರ್ಚು ಬಿಡೋಣ. ನಾವು ಪೂಜೆ ಮಾಡಕ್ ರೆಡಿ, ನೀವು ನೋಡೋಕ್ ರೆಡಿ, ಆಮೇಲೆ ನಾವು ಪ್ರಸಾದ ತಿನ್ನಕ್ ರೆಡಿ. ನೀವ್ ಅಲ್ಲಿಂದನೇ ಹರಿಸ್ಬಿಡಿ. ಎಸ್, ಅಂಡ್ ನಮ್ಮೆಲ್ಲರನ್ನ ಹರಿಸಿ ಗಣೇಶ ಹಬ್ಬಕ್ಕೆ. ಈ ಗಣೇಶ ಚತುರ್ಥಿ ಎಲ್ರಿಗೂ ಒಳ್ಳೆ ಆರೋಗ್ಯ, ಆಯಸ್ಸು, ಸುಖ, ಶಾಂತಿ, ನೆಮ್ಮದಿ ಕೊಡ್ಲಿ ಅಂತ ನಾವೆಲ್ಲರೂ ನಿಮ್ಮ ಪರವಾಗಿ ಬೇಡ್ಕೋತೀವಿ. ಅಂಡ್ ಒನ್ಸ್ ಅಗೇನ್ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗಣಪತಿ ಬಪ್ಪ ಮೋರ್ಯ, ಮಂಗಳಮೂರ್ತಿ ಮೋರ್ಯ. ಮಕ್ಕಳನ್ನ ಅಕ್ಕಿ ಕಾಳಾಕೋದಕ್ಕೆ ಕಳಿಸಿದ ಆಯ್ತು ಪ್ಲೀಸ್. ಓಕೆ, ನಮ್ ಜೊತೆಗೆ ರಾಶಿ ಭವಿಷ್ಯ ಖ್ಯಾತಿಯ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರಾಗಿರುವಂತಹ ಶ್ರೀಧರ್ ಭಟ್ಟಾಚಾರ್ಯ ಗುರುಜಿ ಇದ್ದಾರೆ. ಗುರುಗಳೇ ನಮಸ್ತೆ. ನಮಸ್ಕಾರ. ಓಕೆ, ಗೌರಿ ಗಣೇಶ ಹಬ್ಬ ಇವತ್ತು ನಮ್ಮ ಜೊತೆಗೆ ನಮ್ಮ ಸ್ಪೆಷಲ್ ಗೆಸ್ಟ್ ಅನುಶ್ರೀ ಇದ್ದಾರೆ. ಸೊ ಹೆಂಗಿದೆ ಈ ಸರಿ ಹಬ್ಬ? ವ್ಯವಸ್ಥಿತವಾಗಿ ಅನುಕೂಲದ ರೀತಿಯಲ್ಲಿ, ಓದು ವರ್ಷಕ್ಕಿಂತ ಅನುಕೂಲದ ರೀತಿಯಲ್ಲಿ ಮಳೆ ಬೆಳೆ ಎಲ್ಲವೂ ಕೂಡ ಆಗ್ತಕ್ಕಂಥ ಸಾಧ್ಯತೆಗಳು ಮಹಾಗಣಪತಿಯ ಅನುಗ್ರಹದಿಂದ. ಯಾಕೆಂತಂದ್ರೆ ಭಾರ್ಗವ ವಾಸರದಲ್ಲಿ ಮಹಾಗಣಪತಿಯ ಪೂಜೆ, ಬೃಹಸ್ಪತಿ ವಾಸರದಲ್ಲಿ ಗೌರಿಯ ಪೂಜೆ. ಇವತ್ತು ಬೃಹಸ್ಪತಿ ವಾಸರ ಅಂದ್ರೆ ಗುರುವಾರ, ಭಾರ್ಗವ ವಾಸರ ಅಂದ್ರೆ ನಾಳೆ ಶುಕ್ರವಾರ. ನಾವು ಈ ಒಂದು ಗಣಪತಿ ಹಬ್ಬ ಅಂತಕ್ಕಂಥದ್ದು ಏನಿದೆಯೋ, ಈ ಗಣಪತಿ ಹಬ್ಬದಲ್ಲಿ ಬಹಳಷ್ಟು ವಿಶೇಷತೆಯಿಂದ ನಾವು ಯಾರು ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಪೂಜೆಯನ್ನು ಮಾಡ್ತೀವೋ, ಹೆಣ್ಣು ಮಕ್ಕಳನ್ನು ಆದರಿಸ್ತಕ್ಕಂಥದ್ದು, ಸತ್ಕರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವೋ, ಖಂಡಿತವಾಗಿ ಆಗ ಲೋಕವೆಲ್ಲ ಸುಭಿಕ್ಷವಾಗಿರುತ್ತೆ ಅಂತ ಹೇಳುತ್ತೆ ಧರ್ಮಶಾಸ್ತ್ರ. ನಾನು ಆಗ್ಲೇ ಹೇಳ್ತಾ ಇದ್ದೆ ಅನುಶ್ರೀ, ಈ ಸರಿ ಮದುವೆ ಆಗುತ್ತಾ? ಈ ಸರಿ ಅಂದ್ರೆ ಈ ವರ್ಷ ಅಥವಾ ಮುಂದಿನ ವರ್ಷ? ಅನುಶ್ರೀಯವರ ಒಂದು ಮುಖಚರ್ಯರ ಪ್ರಕಾರವಾಗಿ ನನಗೆ ಕುತೂಹಲ ಇವ್ರಿಗೆ ಯಾಕೆ ಅಂತ. ಅಲ್ಲಲ್ಲ, ಮದುವೆ ಏನೋ ಆಗೋಕೆ ಎಲ್ಲರೂ ಕೂಡ ಕುಟುಂಬದಲ್ಲಿ ಒತ್ತಾಯ ಇದೆ ಅನ್ನೋದು ಜ್ಯೋತಿಷ್ಯದ ಪ್ರಕಾರ ಕಂಡು ಬರುತ್ತೆ. ಯಾಕೆಂದ್ರೆ ಅವರ ಮುಖಚರ್ಯೆಯನ್ನ ನಾವು ನೋಡಿದಾಗ, ಅವರ ಧ್ವನಿಯನ್ನ ನಾವು ಆಲಿಸಿದಾಗ, ಆದ್ರೆ ಎಲ್ಲೋ ಒಂದು ಕಡೆ ಇವ್ರಿಗೆ ಏನೋ, ನಾನು ಏನೋ ಸಾಧನೆ ಮಾಡಬೇಕು, ಆ ಸಾಧನೆ ಮಾಡಿ ಆದಮೇಲೆ ನಾನು ಸಂಸಾರ ಜೀವನಕ್ಕೆ ಕಾಲನ್ನ ಇಡಬೇಕು ಅನ್ನೋ ಒಂದು ನಿರ್ಧಾರವನ್ನ ಅವ್ರು ಮಾಡಿದ್ದಾರೆ. ಬೇಕಂದ್ರೆ ಕೇಳಿಬೇಕಂದ್ರೆ, ಯಾಕೆಂದ್ರೆ ದಟ್ ಈಸ್ ಜ್ಯೋತಿಷ್ಯ, ಹೌದಲ್ವಾ? ಆ ಜ್ಯೋತಿಷ್ಯ ಅಂತಕ್ಕಂಥದ್ದೇ ಹಾಗೆ, ಅವರ ಮುಖಚರ್ಯೆ ಇರಬಹುದು ಅಥವಾ ಅವರ ಧ್ವನಿಯ ಒಂದು. ಮದ್ವೆ ಹೋಗ್ಲಿ ಬಿಡಿ, ಅವ್ರ ಅಚೀವ್ ಮಾಡ್ಬೇಕು ಅನ್ನೋದು ಟಾರ್ಗೆಟ್ ಎಲ್ಲಿವರೆಗೂ ಅಂತಾದ್ರೂ ಹೇಳಿ. ಅಲ್ಲ, ಖಂಡಿತವಾಗಿ ನನ್ನ ಲೆಕ್ಕಾಚಾರದ ಪ್ರಕಾರ, ನಾನು ಲೆಕ್ಕಾಚಾರ ಮಾಡೋ ರೀತಿ ಪ್ರಕಾರ, ಒಂದು 28-29 ವರ್ಷದವರೆಗೂ ಅವರು ಅಚೀವ್ಮೆಂಟ್ ಅಂತಕ್ಕಂಥದ್ದು ಸಾಧನೆಯಲ್ಲಿ ಅವರು ಹೋಗ್ತಾರೆ ಅನ್ನೋದು ನನಗೆ ಅನಿಸುತ್ತೆ. ಪಾಪ ಅವ್ರ ನಿರ್ಧಾರ ಏನಿದೆಯೋ ನನಗೆ ಗೊತ್ತಿಲ್ಲ. ಯಾಕೆಂತಂದ್ರೆ ವಿದ್ಯೆಗಿನ್ನ ವಿದ್ಯೆ ದೊಡ್ಡದಿದೆ ಜ್ಯೋತಿಷ್ಯದಲ್ಲಿ. ಆದರೆ ಜ್ಯೋತಿಷ್ಯದ ಪ್ರಕಾರ ನಾನು ಅವರ ಮುಖಚರ್ಯರ ಪ್ರಕಾರ, ದ ಫೇಸ್ ರೀಡಿಂಗ್ ಅಂತ ಏನೋ ಹೇಳ್ತಾರಲ್ಲ, ನನಗೆ ಇಂಗ್ಲಿಷ್ ಸರಿಯಾಗಿ ಗೊತ್ತಿಲ್ಲ, ಸಂಸ್ಕೃತ ಆದರೆ ಸರಿಯಾಗಿ ನಾನು ಮಾತಾಡ್ತೀನಿ. ಆದರೆ ಆ ಫೇಸ್ ರೀಡಿಂಗ್ ಅಂತಕ್ಕಂಥದ್ದು ಏನಿದೆ, ಮುಖ ನೋಡಿ ಜ್ಯೋತಿಷ್ಯ ಹೇಳ್ತಕ್ಕಂಥದ್ದು, ಅವರ ಮುಖಚರ್ಯನ್ನು ನಾವು ನೋಡಿದಾಗ ಒಂದು 28-29 ವರ್ಷದವರೆಗೂ ನಾನು ಏನಾದರೂ ಸಾಧನೆಯನ್ನು ನಾನು ಮಾಡಲೇಬೇಕು, ನಂತರ ನಾನು ದಾಂಪತ್ಯ ಜೀವನಕ್ಕೆ ಕಾಲಿಡಬೇಕು ಅಂತ ದೃಢ ನಿರ್ಧಾರವನ್ನು ಮಾಡಿರ್ತಕ್ಕಂಥದ್ದು. ಅವರು ಅನ್ಕೊಂಡಂತ ಹುಡುಗ ಸಿಗ್ತಾರಾ? ಖಂಡಿತವಾಗಿ ಸಿಗ್ತಾರೆ. ಓಕೆ, ನಮ್ಮಿಬ್ರದ್ದು ಮನಸ್ಸು ಶುದ್ಧವಾಗಿದೆ ಅಲ್ವಾ? ಖಂಡಿತ ಶುದ್ಧವಾಗಿರ್ಲಿ ಅಂತ ಹೇಳಿ ನಾನು ಆ ಸ್ವರ್ಣಗೌರಿ ಮತ್ತೆ ಗಣೇಶನನ್ನು ಪ್ರಾರ್ಥನೆ ಮಾಡ್ತೇನೆ. ಸರಿ ಗುರುಗಳು, ಖಂಡಿತ ಶುರು ಮಾಡಿ. ಆಗಮಾರ್ತಂದ ದೇವಾನಾಂದ್ರಸ್ಯ ವದಾಲಾಂಜನಮದಿ ಗಂಡಾನಾದಂ ಕೃತ್ವೇ ಓಂ ಭೂಃ ಓಂ ಭುವಾ ಹಂ ಸ್ವಾಹಂ ತವ ಹಂ ಜನಾಗಂ ತಸ್ಯಾವತರಣ್ಯ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಆಪೋ ಜ್ಯೋತಿರ್ಸ್ವಾಮೃತಂ ಬ್ರಹ್ಮ ಭೂರ್ಭುವತ್ಸರೋ ಭೂರ್ಭುವತ್ಸರೋ ಭೂರ್ಭುವತ್ಸರೋ. ಹಿರಣ್ಯವರ್ಣಾಮರಿಣೀಂ ಸುವರ್ಣರ್ಜತಸ್ರಜ ಚಂದ್ರಾಂ ಹಿರಣ್ಮಹೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ತ್ವಾಮವಾಹ ಅಜಾತವೇದೋ ಲಕ್ಷ್ಮೀರ್ಮನವಘಾಪಿನೀ ಯಸ್ಯಾಂ ಹಿರಣ್ಯಂ ವಿಂದೇಹ್ಯಂ ಗಾಮೋ ದಾಸ್ಯೋಸ್ಯಾಹನ್ ವಿಂದೇಹ್ಯಂ ಪುರುಷಾರಹಂ ಅಶ್ವಪೂರ್ವಾಮೃತಮಧ್ಯ ಅಸ್ತಿನಾಥ ಪ್ರಬೋದಿನೇ ಶ್ರಿಯಂ ದೇವೇಮುಪಸ್ವಯೇ ಶ್ರೀಮಹಾನ್ ದೇವೀ ಜುಸತ ಕಾಂ ಸ್ಮೋ ಸ್ಮಿತಾ ಹಿರಣ್ಯಪ್ರಾಕಾರ ಮಾದ್ರಾಂ ಜ್ವಲಂತೆ ತೃಪ್ತಾಂ ತರ್ಪಯಂತೆ ಪದ್ಮೇ ಸ್ಥಿತ. ಇದು ಬಾಗಿಣ ಅಂತ, ಇವತ್ತಿನ ಪವಿತ್ರವಾಗಿರ್ತಕ್ಕಂಥ ವಸ್ತು. ಯಾವ ಮನೆಯಲ್ಲಿ ಈ ಬಾಗಿಣದ ಅರ್ಪಣೆಯನ್ನು ಮಾಡ್ತಾರೋ, ಯಾರ ಮನೆಯಲ್ಲಿ ಬಾಗಿಣವನ್ನು ಸ್ವೀಕರಿಸ್ತಾರೋ ಅಂಥವರಿಗೆ ಬಹಳಷ್ಟು ಅನುಕೂಲಗಳು, ಇರ್ತಕ್ಕಂಥ ಕಷ್ಟಕಾರ್ಪಣ್ಯಗಳು ಎಲ್ಲವೂ ಕೂಡ ನಿವಾರಣೆಯಾಗುತ್ತೆ. ಈ ಬಾಗಿಣದಲ್ಲಿ ದಿನಸಿ ಸಾಮಗ್ರಿಗಳು, ತೆಂಗಿನಕಾಯಿ, ಬೆಲ್ಲ, ಬಾಗಿಣ ಸಾಮಗ್ರಿಗಳು, ಕಣ್ಣು ಕಪ್ಪು, ಕನ್ನಡಿ, ಏರ್ಪಿನ್ನು, ಅರಿಶಿನ, ಕುಂಕುಮ,
ಜೊತೆಗೆ ಒಂದು ವಸ್ತ್ರ, ಇಷ್ಟನ್ನು ಪಂಚಫಲಗಳು, ಇಷ್ಟನ್ನು ಈ ಬಾಗಿನದಲ್ಲಿ ಇಟ್ಟು ಮೊದಲು ಸ್ವರ್ಣ ಗೌರಿಗೆ ಅಂದರೆ ಗೌರಮ್ಮನಿಗೆ ಅರ್ಪಣೆಯನ್ನು ಮಾಡಿ ನಂತರ ನಮ್ಮ ಮನೆಗೆ ಬರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ, ನಮ್ಮ ಮನೆಯ ಮಗಳಿಗೆ ಈ ಒಂದು ಬಾಗಿನವನ್ನು ಅರ್ಪಣೆಯನ್ನು ಮಾಡಿದಾಗ ಆ ಮನೆಯ ಮಗಳ ಆತ್ಮ ಸಂತೋಷವಾಗತ್ತೆ, ನಮ್ಮ ತವರನ್ನು ಹರಿಸುತ್ತೆ ಅನ್ನೋ ಒಂದು ಪ್ರತೀತ. ಹಾಗಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಅನುಶ್ರೀಯವರೇ ಮಗಳಾಗಿರೋದ್ರಿಂದ ಇದನ್ನು ಅವರಿಗೆ ಅರ್ಪಣೆಯನ್ನು ಮಾಡ್ತಾ ಇದ್ದೆ. ಆ್ಯಕ್ಚುಲಿ ಒಂಥರ ಮನಸ್ಸಿಗೆ ಭಾಳ ಖುಷಿ ಆಗ್ತಾ ಇದೆ. ಏನಕ್ಕಂತಂದರೆ ಇದೊಂಥರ ತುಂಬ ಮರ್ಯಾದೆ ಕೊಡೋಂಥ ಒಂದು ವಿಷಯ ಅಂತ ನನಗನ್ಸುತ್ತೆ. ಬಾಗಿನ ಕೊಡೋದಕ್ಕೂ ತಗೊಳ್ಳೋದಕ್ಕೂ ತುಂಬ ಪುಣ್ಯ ಮಾಡಿರಬೇಕು ನನಗನ್ಸುತ್ತೆ. ಯಾಕಂದರೆ ಇದು ನನಗೆ ಯಾವತ್ತೂ ಸ್ವೀಕರಿಸಿರಲಿಲ್ಲ, ನನಗೆ ನಿಮ್ಮ ಮೂಲಕ ಇದು ನನಗೆ ಸಿಕ್ಕಿದೆ ಅಂತ ನನಗೆ ಭಾಳ ಹೆಮ್ಮೆ ಅನಿಸ್ತಾ ಇದೆ. ಒಂಥರ ಏನೋ ಮನಸ್ಸಿಗೆ ಒಂಥರ ತುಂಬ ಖುಷಿ ಆಗ್ತಾ ಇದೆ ನನಗೆ, ಏನೋ ಒಂಥರ ಒಳ್ಳೆ ಫೀಲಿಂಗ್ ಇದೆ. ಸೊ ಮೊದಲನೇದಾಗಿ ಇಲ್ಲಿ ನನಗೆ ಕರೆದು ಪೂಜೆಯಲ್ಲಿ ಮಾತಾಡಿಸಿ ಜೊತೆಗೆ ಅನುಶ್ರೀಯವ್ರಿಗೆ ಈ ಬಾಗಿನ ಕೊಡಬೇಕು ಅಂತ ಅಂದ್ಕೊಂಡಿರುವಂಥ ನಿಮಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ. ಅಷ್ಟೊಂದು ಮರ್ಯಾದೆ ಕೊಟ್ಟದಕ್ಕೆ ನನಗೆ ತುಂಬ ತುಂಬ ಥ್ಯಾಂಕ್ ಯು. ಆ್ಯಂಡ್ ನಿಮ್ಮ ಆಶೀರ್ವಾದ, ನಿಮ್ಮ ಒಳ್ಳೆ ಮಾತುಗಳು ನನಗಷ್ಟೇ ಅಲ್ಲ ಎಲ್ರಿಗೂ ಒಳ್ಳೇದಾಗಲಿ, ಸದಾ ಚೆನ್ನಾಗಿರಲಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಇಬ್ಬರಿಗೂ ಹೊಸ ಎಕ್ಸ್ಪೀರಿಯನ್ಸ್, ಇದು ನಾನು ಫಸ್ಟ್ ಟೈಮ್ ಕೊಟ್ಟಿದ್ದು ಒಬ್ಬರಿಗೆ. ಹೌದು, ಸೊ ತಗೊಂಡದ್ದು ನೀವು ಫಸ್ಟ್ ಅಲ್ಲ, ಒಂಥರ ಒಳ್ಳೆ ಫೀಲಿಂಗ್ ಇದೆ, ಯಾವತ್ತೂ ಆಗದೆ ಇರೋದು ಒಳ್ಳೆ ಫೀಲಿಂಗ್ ಇದೆ, ಗುಡ್ ಫೀಲಿಂಗ್. ಥ್ಯಾಂಕ್ ಯು ಸೋ ಮಚ್. ಈ ಚಟಪಟ ಮಾತುಗಳು ಯಾವಾಗಲೂ ನಿಮ್ಮ ಜೊತೆಗೆ ಇರಲಿ ಅಂತ, ಅಂಡ್ ಬಿಗ್ ಸ್ಮೈಲ್ ಕೂಡ ಇರಲಿ ಅಂತ ವಿಶ್ ಮಾಡ್ತೀನಿ ನಿಮಗೆ. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಕೂಡ ದಿವ್ಯ. ಥ್ಯಾಂಕ್ ಯು ಸೋ ಮಚ್. ಓಕೆ ಗುರುಗಳೇ, ನಿಮಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕರಿಗೂ ಕೂಡ ಈ ಗೌರಿ ಗಣೇಶನ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಪ್ರಾಪ್ತಿಯಾಗಲಿ, ನೆಮ್ಮದಿಯಿಂದ ಎಲ್ಲರೂ ಕೂಡ ಜೀವನವನ್ನು ನಡೆಸಲಿ. ಓಕೆ, ಅದು ತುಂಬ ಇಂಪಾರ್ಟೆಂಟು. ಫೈನಲಿ ಧನ್ಯವಾದಗಳು. ಎಸ್, ನೋಡಿದ್ರಲ್ಲ ಅನುಶ್ರೀ ಮಾತು ಮತ್ತು ನಮ್ಮ ಜೈ ಗಣೇಶನ ಪೂಜೆ ಆಯಿತು, ನಿಮ್ಮ ಮನೆಯಲ್ಲೂ ಹಬ್ಬ ಚೆನ್ನಾಗಿ ಮಾಡ್ತಾ ಇದ್ರಿ ಅಂತ ಗೊತ್ತು. ಸೊ ಹಾಗೆ ಘಮ ಘಮ ನಡೀತಾ ಇರುವಂಥ ಅಡುಗೆ ತಯಾರಿಗಳನ್ನ ಹಂಗೆ ಹಿಂಗೆ ಪಾರ್ಸಲ್ ಕಳಿಸ್ಬಿಡಿ, ನಾವು ಹಂಗೆ ತಂದುಬಿಡ್ತೀವಿ. ಓಕೆನಾ? ಸೊ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೆನಪಿರಲಿ, ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.